ಬಾರಿ ಬಿಗ್ ಬಾಸ್ ನಲ್ಲಿ ಜೋಡಿ ಹಾಕಿ ಯಾರಿದ್ರು ಅಂತ ಕೇಳಿದ್ರೆ ಬಹುಶಃ ಎಲ್ರಿಗೂ ಕೂಡ ನೆನಪಾಗುವಂತ ಹೆಸರು ಅಂತ ಅಂದ್ರೆ ಅದು ಸ್ನೇಹಿತ್ ಗೌಡ ಹಾಗೂ ನಮ್ರತಾ ಅವರು. ಸ್ನೇಹಿತ್ ಗೌಡ ಅವರು ಎಲ್ರಿಗೂ ಕೂಡ ಹೇಳಿದ್ರು, ನಂಗೆ ನಮ್ರತಾ ಅಂದ್ರೆ ಇಷ್ಟ, ನಂಗೆ ನಮ್ರತಾ ಅವರ ಬಗ್ಗೆ ಫೀಲಿಂಗ್ಸ್ ಇದೆ ಅಂತ. ಆದ್ರೆ ನಮ್ರತಾ ಅವರ ಸೈಡ್ ಇಂದ ಯಾವತ್ತೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಸೊ ಸ್ನೇಹಿತ್ ಅವರು ಡೈರೆಕ್ಟ್ ಆಗಿ ಹೋಗಿ ನಮ್ರತಾ ಅವ್ರ ಹತ್ರ ನಂಗೆ ನೀವು ಇಷ್ಟ ಅಂತ ಹೇಳಿದ್ರು. ಹಾಗೆ ಹೇಳಿದ್ರು ಕೂಡ ಆ ಕಡೆಯಿಂದ ಯಾವುದೇ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿರಲಿಲ್ಲ. ಇತ್ತೀಚೆಗೆ ನಾವು ನೋಡ್ತಾ ಇರಬಹುದು ಅಥವಾ ನೋಡ್ಬೋದು, ಕಾರ್ತಿಕ್ ಹಾಗೆ ನಮ್ರತಾ ಅವರ ಮದುವೆ ಫೋಟೋ ವೈರಲ್ ಆಗುತ್ತೆ, ಫೋಟೋಗಳು ವೈರಲ್ ಆಗುತ್ತೆ. ಸೊ ಎಲ್ಲರೂ ಕೂಡ ಅನ್ಕೋತಾರೆ ಕಾರ್ತಿಕ್ ಹಾಗೆ ನಮ್ರತಾ ಅವರು ದಿಢೀರಂತ ಮದುವೆ ಆದ್ರು ಅಂತ. ಇದರ ಕುರಿತು ಸಾಕಷ್ಟು ಸುದ್ದಿಗಳು ಕೂಡ ಹರಿದಾಡುತ್ತೆ. ಮತ್ತೆ ಇದು ಆಡ್ ಶೂಟ್ ಅನ್ನುವಂಥದ್ದು ಈಗಿನ ಸಂದರ್ಭದಲ್ಲಿ ಬಂದಂತಹ ವಿಡಿಯೋ ಆಗಿರಬಹುದು, ಅಂದ್ರೆ ಆಡ್ ಶೂಟ್ ನ ಸಂದರ್ಭದಲ್ಲಿ ಬಂದಂತಹ ವಿಡಿಯೋ ಆಗಿರ್ಬೋದು ಅಥವಾ ಅವ್ರು ಉಟ್ಟಂತಹ ಒಂದು ಉಡುಗೆ ಆಗಿರ್ಬೋದು, ಮದುಮಗಳ ಮದುಮಗನ ಗೆಟಪ್ ನಲ್ಲಿ ಮಿಂಚ್ತಾ ಇದ್ರು. ಹಾಗೇನೆ ಎಲ್ಲರೂ ಕೂಡ ಇದು ನಿಜವಾದ ಮದುವೆ ಏನೋ ಅಂತ ಅಂದ್ಕೊಂಡಿದ್ರು. ಹಾಗೆ ಸ್ನೇಹಿತ್ ಗೌಡ ಅವರು ಕೂಡ ಈ ಸಂದರ್ಭದಲ್ಲಿ ನಿಜವಾದ ಮದುವೆ ಅಂತ ಅಂದ್ಕೊಂಡಿರ್ಬೋದು. ಯಾಕಂದ್ರೆ ಸ್ನೇಹಿತ್ ಗೌಡ ಅವರು ಎಲಿಮಿನೇಟ್ ಆದ್ಮೇಲೆ ನಮ್ರತಾ ಅವರು ಕಾರ್ತಿಕ್ ಜೊತೆಗೆ ತುಂಬಾನೇ ಕ್ಲೋಸ್ ಆಗಿದ್ರು. ಸೊ ಹಾಗಾಗಿ ನಿಖಿತ್ ಗೌಡ ಅವರಿಗೆ ನಮ್ರತಾ ಹಾಗೇನೆ ಕಾರ್ತಿಕ್ ಜೊತೆಗಿರೋದು ಸ್ವಲ್ಪ ಕೂಡ ಇಷ್ಟ ಇರೋದಿಲ್ಲ. ಸ್ನೇಹಿತ ಅವರು ಮತ್ತೆ ಲಾಸ್ಟ್ಗೆ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ, ಗೆಸ್ಟ್ ಆಗಿ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ನಮ್ರತಾ ಅವರಿಗೆ ಹೇಳ್ತಾರೆ ಹೊರಗಡೆ ಇದು ಚೆನ್ನಾಗಿ ಕಾಣ್ತಾ ಇಲ್ಲ ಅನ್ನುವಂಥದ್ದು. ಸೊ ಈಗ ಇದೇ ಒಂದು ಸಿಟ್ಟಿಗೆ ಸ್ನೇಹಿತ್ ಗೌಡ ಅವರು ದಿಢೀರಂತ ಮದುವೆ ಆಗಿದ್ದಾರಾ ಅನ್ನುವಂಥದ್ದು. ಮದುವೆಯಾದ ವಧು ಯಾರು? ಸೊ ಕೊರಡಿಗೆ ಹಾರವನ್ನ ಹಾಕ್ತಾ ಇರುವಂತಹ ವಿಡಿಯೋ ಫೋಟೋಗಳು ಕೂಡ ವೈರಲ್ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇರುವಂತಹ ಫೋಟೋ ಯಾವುದು? ಸೊ ಏನು ಎತ್ತ ದಿಢೀರಂತ ಮದುವೆ ಆಗೋದಕ್ಕೆ ಕಾರಣ ಏನು, ಮದುವೆ ಆಗಿದ್ದಾರಾ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೂಡ ಕೊಡ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋವನ್ನ ಕೊನೆ ತನಕ ತಪ್ಪದೆ ನೋಡಿ. ಸ್ನೇಹಿತರೆ, ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 10 ಸ್ಪರ್ಧಿಯಾಗಿದ್ದಂತಹ ಸ್ನೇಹಿತ್ ಗೌಡ ಮದುವೆ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ತಾಳಿ ಕಟ್ಟಿರುವಂತಹ ಒಂದು ಪೋಸ್ ಇರುವಂತಹ ಫೋಟೋ ಆಗಿರ್ಬೋದು, ಹಾರ ಹಾಕೊಂಡಿರುವಂತಹ ಆಗಿರ್ಬೋದು ಅಥವಾ ಅವರು ನಗ್ತಾ ಇರುವಂತಹ ಒಂದು ಫೋಟೋ ಆಗಿರ್ಬೋದು, ಇವೆಲ್ಲ ಕೂಡ ವೈರಲ್ ಆಗ್ತಾ ಇದೆ. ಸೊ ಇವರು ಮದುವೆ ಆಗಿದ್ದಾರೆ, ಮದುವೆ ಆದ್ರೆ ಯಾರಿಗೂ ಕೂಡ ಹೇಳದೆ ಮದುವೆ ಆದ್ರ ಅನ್ನುವಂಥದ್ದು ಪ್ರಶ್ನೆ ಈಗ ಅಭಿಮಾನಿಗಳಲ್ಲಿ ಮೂಡಿದೆ. ಹೌದು, ಬಿಗ್ ಬಾಸ್ ಸ್ಪರ್ಧಿಗಳಾದ ಸ್ನೇಹಿತ್ ಗೌಡ ಅವರು ಮದುವೆ ವಸ್ತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ, ಜೊತೆಗೆ ಯುವತಿಯ ಕೊರಳಿಗೆ ಹಾರವನ್ನ ಹಾಕ್ತಾ ಇರುವಂತಹ ಫೋಟೋ ಒಂದು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಸೊ ನಮ್ರತಾ ಅವರು ಮಾಡಿರೋದಕ್ಕೆ ಇವರು ತಿರುಗೇಟನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ, ಇವರದ್ದು ಕೂಡ ಆಡ್ ಶೂಟ್ ಆಗಿರುವಂತದ್ದು ಅನ್ನುವಂಥದ್ದು ಸಾಕಷ್ಟು ಜನ ಕೇಳ್ತಾರೆ. ಬಟ್ ಇಲ್ಲ, ಹಾಗಾದ್ರೆ ನಿಜವಾಗಿ ಮದುವೆ ಆಗಿದ್ರೆ ಆ ಸಿಟ್ಟಿಗೆ ಯಾಕೆ ಮದುವೆ ಆದ್ರು? ಹಾಗೇನೆ ಯಾಕಂತಂದ್ರೆ ಸ್ನೇಹಿತ್ ಗೌಡ ಹಾಗೂ ನಮ್ರತಾ ಅವರು ಎಲ್ಲೂ ಕೂಡ ಕಾಣಿಸ್ಕೊಳ್ತಾರೆ. ವಿನಯ್ ಆಗಿರ್ಬೋದು, ಅವರೆಲ್ಲ ಕೂಡ ಒಂದು ಪಾರ್ಟಿ ಮಾಡುವಂತ ಸಂದರ್ಭದಲ್ಲಿ, ಗೆಟ್ ಟುಗೆದರ್ ಮಾಡಿದಂತಹ ಸಂದರ್ಭದಲ್ಲಿ ಕೂಡ ಅಲ್ಲಿ ಸ್ನೇಹಿತ್ ಗೌಡ ಅವರು ಕಾಣಿಸ್ಕೊಳ್ಳಿಲ್ಲ. ಸೊ ಅಷ್ಟೊಂದು ಸಿಟ್ಟ ನಮ್ರತಾ ಮೇಲೆ ಅನ್ನುವಂಥದ್ದು. ಏನು, ಸ್ನೇಹಿತ್ ಗೌಡ ಅವರು ನಮ್ಮನೆ ಇವರಾಣಿ ಸೀರಿಯಲ್ ನಲ್ಲಿ ನಟಿಸ್ತಾ ಇದ್ರು. ಸ್ನೇಹಿತರೆ, ಬಹುಶಃ ನಿಮ್ಗೆಲ್ಲ ಗೊತ್ತಿರಬಹುದು, ಈತ ಬಿಗ್ ಬಾಸ್ ಗೆ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ಇವರು ಯಾರು ಅಂತ ಗೊತ್ತಿರಲಿಲ್ಲ ಎಲ್ರಿಗೂ. ಮತ್ತೆ ಓಕೆ, ಇವರು ಸೀರಿಯಲ್ ನಟ, ನಮ್ಮನೆ ಇವರಾಣಿ ಸೀರಿಯಲ್ ನಲ್ಲಿ ನಟಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸೀರಿಯಲ್ ನಲ್ಲಿ ನಟಿಸ್ತಾ ಇದ್ದಾರೆ ಸ್ನೇಹಿತರೆ. ಸ್ನೇಹಿತ್ ಗೌಡ ಮದುವೆ ಆಗಿದ್ರೆ ಸ್ನೇಹಿತರೆ, ಸೊ ಇದೇ ವಿಡಿಯೋ ಈಗ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಸೊ ಈ ವಿಡಿಯೋ ನೋಡಿದಂತಹ ನೆಟ್ಟಿಗರು ನಿಜವಾಗ್ಲೂ ಸ್ನೇಹಿತ್ ಗೌಡ ಅವರ ಮದುವೆ ಆಯ್ತಾ ಅಂತ ಭಾವಿಸ್ತಾ ಇದ್ದಾರೆ. ಆದ್ರೆ ಸ್ನೇಹಿತ್ ಗೌಡ ಅವರು ಮದುವೆ ಆಗಿಲ್ಲ, ಆದ್ರೆ ಇದು ಕೇವಲ ಸೀರಿಯಲ್ ಅಲ್ಲಿ ಶೂಟಿಂಗ್ ನಡೆದ ಮದುವೆ ಕಾರ್ಯಕ್ರಮ. ಸ್ನೇಹಿತರೆ, ಯಾವಾಗ ನಮ್ರತಾ ಹಾಗೆ ಕಾರ್ತಿಕ್ ಅವರು ಒಂದು ಫೋಟೋಗಳು ಮದುವೆ ಫೋಟೋಗಳು ವೈರಲ್ ಆಗ್ತಾವೋ, ಆಡ್ ಫೋಟೋಗಳು ವೈರಲ್ ಆಯ್ತು, ಆ ಸಂದರ್ಭದಲ್ಲಿ ಈ ಒಂದು ಫೋಟೋಗಳು ಕೂಡ ವೈರಲ್ ಆಯ್ತು. ಈ ಸಂದರ್ಭದಲ್ಲಿ ಈ ಒಂದು ಫೋಟೋಗಳನ್ನ ಕೂಡ ವೈರಲ್ ಮಾಡ್ತಾ ಇದ್ದಾರೆ. ಯಾಕಂತ ಅಂದ್ರೆ, ಈಗ ಟ್ರೋಲ್ ಪೇಜ್, ಈ ಟ್ರೋಲ್ ಪೇಜ್ಗಳಾಗಿರ್ಬೋದು ಅಂದ್ರೆ ನಮ್ರತಾ ಅವರಿಗೆ ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಸೊ ಸ್ನೇಹಿತ ಅವರು ಮದುವೆ ಆಗಿದ್ದಾರೆ ರಿಯಲ್ ಲೈಫ್ ನಲ್ಲಿ ಅನ್ನುವಂಥದ್ದಲ್ಲ. ಸೊ ಇದು ನಮ್ಮನೆ ಇವರಾಣಿ ಅನ್ನುವಂತಹ ಸೀರಿಯಲ್ ನಲ್ಲಿ ಶೂಟಿಂಗ್ ನಲ್ಲಿ ನಡೆದಂತಹ ವಿಚಾರ. ಸೊ ಅಲ್ಲಿ ಅವರಿಗೆ ಮದುವೆ ಆಗಿದ್ದು ಅದೇ ಫೋಟೋಗಳು ಈಗ ವೈರಲ್ ಆಗ್ತಾ ಇರುವಂತದ್ದು. ಈಗ ನಿಮ್ಗೆ ಅನ್ಸುತ್ತೆ ಸ್ನೇಹಿತರೆ, ಫ್ಯೂಚರ್ ಅಲ್ಲಿ ನಮ್ರತಾಗೆ ಸ್ನೇಹಿತ್ ಗೌಡ ಅವರು ಮದುವೆ ಆಗಬಹುದಾ? ಈ ಒಂದು ನಡುವೆ ಇರುವಂತಹ ಭಿನ್ನಾಭಿಪ್ರಾಯಗಳು ಹೋಗ್ಬಹುದಾ? ನಿಮ್ಮ ನೆಚ್ಚಿನ ಫೇವ್ರೆಟ್ ಜೋಡಿ ಯಾರು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.